ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ. ಕರೋನಾ ಸೋಂಕು ನಿಯಂತ್ರಣಕ್ಕೆ ಕಠಿಣ ನಿಯಮ ಜಾರಿ ನಿಟ್ಟಿನಲ್ಲಿ ಆಗಸ್ಟ್ 15ರ ಬಳಿಕ ತುರ್ತು ಸಭೆ ನಡೆಸಲಾಗುವುದು ಎಂದು ಕಂದಾಯ ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಏಕಾಏಕಿ ಲಾಕ್ಡೌನ್ ನಿರ್ಧಾರ ಇಲ್ಲ, ಕೋವಿಡ್ ನಿಯಂತ್ರಣಕ್ಕೆ ಸ್ಲೋ ಮೆಡಿಸಿನ್ ನೀಡುತ್ತೇವೆ. ನೈಟ್ ಕರ್ಫ್ಯೂ ಸಮಯ, ದೇವಸ್ಥಾನ, ಸಾರ್ವಜನಿಕ ಸಭೆ, ಸಮಾರಂಭಗಳಿಗೆ ನಿಯಂತ್ರಣ ವಿಧಿಸುತ್ತೇವೆ. ಈ ಬಗ್ಗೆ ಆಗಸ್ಟ್ 15ರ ನಂತರ ತುರ್ತು ಸಭೆ ಕರೆದು ನಿರ್ಧರಿಸಲಾಗುವುದು ಎಂದರು. ಸರಿ ಲಾಕ್ಡೌನು ಇದೆಲ್ಲ ಮಾಡೋದ್ರಿಂದ ಜನಗಳಿಗೆ ಭಾಳ ಸಮಸ್ಯೆಗಳಾಗ್ತಾ ಇದೆ. ಅದಕ್ಕಿಂತ ಸ್ಲೋಗೆ ಏನು ಮೆಡಿಸಿನ್ ಕೊಡಬೇಕು ಅದನ್ನು ಸ್ಲೋ ಮೆಡಿಸಿನ್ ಕೊಡೋ ಮುಖಾಂತರ ನಾವು ಕಂಟ್ರೋಲ್ ಮಾಡ್ಬೋದು. ಈಗಾಗಲೇ ನಮ್ಮದು ಬೆಂಗಳೂರಲ್ಲಿ ದಿನನಿತ್ಯ ಕಡಿಮೆ ಆಗ್ತಾನೇ ಇದೆ. ಅದರಿಂದ ಬೆಂಗಳೂರಿಗೆ ಏನು ಅಂಥ ದೊಡ್ಡ ಸಮಸ್ಯೆ ಉದ್ಭವ ಆಗಲ್ಲ. ರಾಜ್ಯದ ಸಮಸ್ಯೆಗಳೇನಿದೆ, ಯಾವ್ಯಾವ ಜಿಲ್ಲೆಯಲ್ಲಿ ಇದು ಹೆಚ್ಚಾಗ್ತಾ ಇದೆ, ಅದಕ್ಕೆ ಈಗಾಗಲೇ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದರೆ ಅವರು ಅಲ್ಲಿ ಬೇಕಾದಂಥ ಮೆಷರ್ಸು, ವೀಕೆಂಡ್ ಕರ್ಫ್ಯೂ ಈ ಥರದ್ದೆಲ್ಲ ಮಾಡ್ತಾಯಿದ್ದಾರೆ, ಟೈಮಿಂಗ್ಸು ಮಾಡ್ತಾಯಿದ್ದಾರೆ. ಈಗ ನಾವು ಕೂಡ ಬೆಂಗಳೂರಲ್ಲಿ ಒಂದೇ ದಿನ ಏಕಾಏಕಿ ಲಾಕ್ಡೌನ್ ಮಾಡೋವಂಥ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ. ಏನು ಈ ಲಾಕ್ಡೌನಲ್ಲಿ ನಾವು ಕಂಟ್ರೋಲ್ ಮಾಡ್ತಾಯಿದ್ದೀರೋ ಅದನ್ನು ಬೇರೆ ಬೇರೆ ವಿಧದಲ್ಲಿ ನಾವು ಮಾಡ್ತೀರಿ. ಈಗ ದೇವಸ್ಥಾನಗಳ ಬಗ್ಗೆ ನಿರ್ಬಂಧಗಳ